भद्रं पश्येमाक्षभिर्यजत्रा स्थिरैरङ्गैस्तुष्टुवागंसस्तिनस्तनोभिः वेशेमहि देवहितं यदायुः स्वस्ति न इन्द्रो वृद्धश्रमाः स्वस्ति नः पूषा विश्ववेदाः स्वस्ति नस्तार्क्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗನ್ಮಾತೆ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳಿಗೂ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ, ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ವಿತರಣದೊಡನೆ ಭೋಗಿಸುವ ಅರ್ಥದದವನು ಬೇಡುವೆಣ ಭವ ಅಂತಿ. ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಹೇಳಿದರು. ಹೇ ಪರಮಾತ್ಮ, ನನಗೆ ಈ ಸುಂದರವಾದಂಥ ದೇಹ ಕೊಟ್ಟಿದ್ದ ನನಗೆಲ್ಲ ಜ್ಞಾನದೆ, ಮನುಷ್ಯನಿಗೆ ಎಲ್ಲ ಜ್ಞಾನದೆ, ಪಶು ಪಕ್ಷಿಗಳಿಗೆಲ್ಲ ಇದು ಧರ್ಮ, ಇದು ಅಧರ್ಮ, ಇದು ಪುಣ್ಯ, ಇದು ಪಾಪ, ಇವರು ತಂದೆ, ಇವರು ತಾಯಿ, ಮತ್ತೊಂದು ಮಗದೊಂದು ಏನೂ ಗೊತ್ತಿರುವಂಗಿಲ್ಲ ಅವಕ್ಕೆ. ಆದರೆ ಮನುಷ್ಯನಿಗೆ ಮಾತ್ರ ಎಲ್ಲ ಗೊತ್ತಿದ್ದು, ಧರ್ಮಪ್ಪ ಇದು ಅಧರ್ಮಪ್ಪ, ಇದು ಪುಣ್ಯ ಇದು ಪಾಪ, ಇದು ಸುಖ ಇದು ದುಃಖ, ಈ ವಿಚಾರ ಮನುಷ್ಯನಿಗೆ ಮಾತ್ರ ಇದೆ, ಆದರೆ ಪಶು ಪಕ್ಷಾದಿಗಳಿಗಿಲ್ಲ. ಅಂಥ ಮನುಷ್ಯ ಜನ್ಮವನ್ನು ತೊಟ್ಟು ಬಂದೇನೆ, ಬಂದ ಮೇಲೆ ನನಗೆ ಏನು ಕೊಡಬೇಕಪ್ಪ ಅಂದರೆ ನೀನು ಒಳ್ಳೆಯ ವಿಶಾಲವಾದಂಥ ಯಾವ ಧರ್ಮ ಬುದ್ಧಿಯನ್ನು ಕೊಡು, ಧರ್ಮ ಬುದ್ಧಿಯನ್ನು ಕೊಡು. ವಿತರಣ ಅಂದರೆ ಹಂಚುದಂತ ಕೊಡುವುದಂತ. ಸತ್ಪಾತ್ರಕ್ಕೆ ನಾವು ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ಭಾಗ ಅಷ್ಟು ಅಂತಲ್ಲ, ಗಳಿಸ್ತೇವಲ್ಲ ಈಗ ಒಂದನ್ನು 100 ಚಿಲೋ 200 ಚಿಲೋ 300 ಚಿಲೋ ನೆಲ್ಲಿಗೆ ಹೋಗಿರ್ತಾರಪ್ಪ. ಒಬ್ಬ ಭಿಕ್ಷುಗೆ ಬಂದಾಗ ಒಂದಷ್ಟು ಕೊಡೋಕ್ಕಾಗಲ್ಲ, ನಮಗೆ ಒಂದು 1/2 ಚಿಲೋ ಕೊಡಬೇಕು. ಭಿಕ್ಷುಗೆ ಬಂದಿರ್ತಾನೆ, ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ನೋಡಿ ಕೊಡಬೇಕು. ಅಷ್ಟು ಕೊಡೋಂತ ಯಾರು ಕೇಳೋಂಗಿಲ್ಲ, ಅಷ್ಟು ಕೊಡೋಂತ ನಮ್ಮ ಯೋಗ್ಯತೆ ನೋಡಿ ಅವನಿಗೆ ಒಂದು ಸೇರದಿಂದ ಹಿಡ್ಕೊಂಡು 100 ಸೇರ್ ತನಕನೂ ಕೊಡೋಕೆ ಬರ್ತದೆ. ನಿಮ್ಮ ನೋಡ್ಕೊಂಡು ಅದಕ್ಕೆ ವಿತರಣ ಅಂತ ಸ್ವಲ್ಪ ಸ್ವಲ್ಪ ಭಾಗವನ್ನು ಹಂಚಿದರೆ ಅದು ಮತ್ತಷ್ಟು ವೃದ್ಧಿಯಾಗ್ತದೆ. ಕೊಟ್ಟರೆ ಹೋಗುವಂಗಿಲ್ಲ, ಕೊಟ್ಟಿದ್ದು ಕೆಟ್ಟದೇನೆ ಬೇಡ, ಮುಂದೆ ಬುತ್ತಿ ಕಟ್ಟಿವುದು ಸರ್ವಜ್ಞ ಅಂತೇಳಾನು. ಕೊಟ್ಟದ್ದು ಅದು ಹೋದಪ್ಪ ಅಂತ ಅನ್ನಕ್ಕೆ ಹೋಗ್ಬೇಡ, ತೊಗೊಂಡು ಬರ್ತೈತದ. 100 ಕೊಟ್ಟರೆ 1,00,000 ತೊಗೊಂಡು ಬರ್ತೈತಪ್ಪ, ಅದು ತೊಗೊಂಡು ಬರ್ತದ, ಹೋಗುವಂಗಿಲ್ಲ ಅತ್ತ. ಅದಕ್ಕೆ ಕೊಟ್ಟದ್ದು ಕೆಡ್ತ ಅನ್ನೋದು ಹೇಳ್ಕೊಡ್ರಿ, ಕೊಟ್ಟದ್ದು ನಮಗೆ ಬರ್ತದೆ ಅಂತ ತಿಳ್ಕೊಡ್ರಿ. ಅದಕ್ಕೆ ಉದಾರವಾಗಿ ಸತ್ಪಾತ್ರಗಳಿಗೆ ದಾನ ಮಾಡ್ರಿ. ಸ್ವಲ್ಪ ನಮ್ಮ ಯೋಗ್ಯತೆ ಇರ್ತೈತೆ, ನಮಗೆ 100 ಕೊಡ್ಬೇಕು, 50 ಕೊಡ್ಬೇಕು, 10 ಕೊಡ್ಬೇಕು, 1 ರೂಪಾಯಿ ಕೊಡ್ಬೇಕು, ನಮ್ಮ ಯೋಗ್ಯತೆ ಇರ್ತೈತೆ. ಶ್ರೀಮಂತ 100,000,000 ಕೊಡ್ತಾನು, 100,000,000 ಕೊಡ್ತಾನು ಶ್ರೀಮಂತ ತೆವಣತಲೆ ಕೊಟ್ಟ, ಬಡವ 1 ರೂಪಾಯಿ, 1 ರೂಪಾಯಿನೂ ಕೂಡ 1,00,000 ರೂಪಾಯಿಗೆ ಸಮಾನ ಆಗ್ತದೆ. 1,00,000 ರೂಪಾಯಿನ ಕೊಟ್ಟಿರ್ತಾನೆ ಶ್ರೀಮಂತ, ಬಡವ ದುಡ್ಕೊಂಡು ತಿನ್ನವ 1 ರೂಪಾಯಿ ಕೊಟ್ಟರೆ ಅವ 1,00,000 ಕೊಟ್ಟನಲ್ಲ, 1,00,000 ಸಮಾನ ಆಕೈತಿ ಹುಂಗು. ಇವಂದಿನ ಸಾಮಾನ್ಯ ಅಲ್ಲ, ಅವನ ಯೋಗ್ಯತೆ ಅಷ್ಟೇ ಇದೆ ಅಲ್ಲ, ಯೋಗ್ಯತೆ ಮೀರಿ ಕೊಟ್ಟಣ ಅಂದಮೇಲೆ ಅದು ಶ್ರೇಷ್ಠವಾದ ಧರ್ಮವೇ. ಅದಕ್ಕೆ ದಾನ ಮಾಡ್ರಿ,
ದಾನ ಮಾಡದ್ಲೆ ಹೋದರೆ ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ ಮತ್ತೆ ದಾನ ಮಾಡದೆ ಹೋದರೆ ಆ ದುಡ್ಡು ಅದಲ್ಲ ಆ ಸಂಪತ್ತು ಇವನ್ ನೋಡಿ ನಗ್ತದೆ ಅಂತ ಎಂಥ ಹುಚ್ಚದಿಯೋ. ಹಿಂದೆ ಮಾಡಿದ ಪುಣ್ಯ ನಾ ಬಂದೆ ನೀನಂತಲೇ ನಿನ್ನಂತಲೇ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಹಿಂದಿನ ಜನ್ಮಾದಿರಲಿ ದಾನ ಧರ್ಮ ಸತ್ಕಾರ ಮಾಡಿದಿ ಬಂದೇನಿ, ಈಗ ಕೈ ಗಟ್ಟಿ ಹಿಡ್ಕೊಂಡು ಯಾಕೆ ಕುಂತೀಯೋ ಅಂತೇಳಿ ಅರ್ಥ ಹಸಂತಿ ಉಚಿತ ದಾನ ವಿಹೀನ ಲುಬ್ಧಂ. ಲುಬ್ಧ ಅಂದ್ರೆ ಜಿಪುಣ, ಕೊಟ್ರೆ ಹೋಗ್ತೈತಿ ಕೊಟ್ರೆ ಹೋಗ್ತೈತೆ ಅಂತಾರೆ. ಕೊಟ್ರೆ ಹೋಗೋದಲ್ಲ, ಕೆಲವು ಮಂದಿ ಜಿಪುಣರು ಊಟ ಮಾಡಿ ಹೋಗ್ತೈತೆ ಅಂತಾರೆ, ಕೆಲವು ಮಂದಿ ಜಿಪುಣರು ಸುಲ್ ಸುಲ್ ಊಟ ಮಾಡೋಂಗಿಲ್ಲ, ಮದುವೆಯಾಗ ಮುಂಜಾಗಿ ಹೋಗಿ ಊಟ ಮಾಡಿಬಿಡ್ತಾರೆ ಅವರು ಜಿಪುಣರು, ಮನ್ಯಾಗ ಮಾಡಿ ಹೋಗ್ತೈತೆ ಅಂತೀರಿ. ಅಷ್ಟು ಜಿಪುಣರು ಇರ್ತಾರೆ, ಭಾಳ ಜಿಪುಣರು ಇರ್ತಾರೆ, ಇಲ್ಲ ಅನ್ನೋಂಗಿಲ್ಲ. ಹಾಗೆ ಅಂಥ ಜಿಪುಣನ್ನು ನೋಡಿ ಸಂಪತ್ತು ನಗ್ತದೆ ಅಂತ. ತಮ್ಮ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೆ, ಆ ಪುಣ್ಯಕ್ಕೆ ಅನುಸಾರವಾಗಿ ನಿಮ್ಮ ಹತ್ತಿರ ಬಂದೇನೆ ನಾನು. ಇವಾಗ ಲಕ್ಷ್ಮಿ ಹೇಳ್ತಾಳೆ, ನೀನು ಹಿಂದೆ ಮಾಡಿದ ಪುಣ್ಯದಿಂದ ನಾನು ಹತ್ತಿರ ಬಂದೇನಿ, ಈಗ ಮಾಡೋ ಕೈಗೆ ಮುಟ್ಟಿಟ್ಟು ಕುಂಡ್ರು ಬೇಡ, ಮುಂದೆ ದರಿದ್ರ ಆಗ್ತೀನಿ ನೀನು. ಬುದ್ಧಿ ಹೇಳ್ತದೆ ಅದು ಐಶ್ವರ್ಯ, ಬುದ್ಧಿ ಹೇಳ್ತದೆ ಅರ್ಥ ಹಸಂತಿ. ಅರ್ಥ ಅಂದರೆ ಸಂಪತ್ತು, ಹಸಂತಿಯ ನಗ್ತದೆ ಅಂತ. ಯಾರನ್ನ ಲುಬ್ಧ ಜಿಪುನನ್ನು ನೋಡಿ, ಜಿಪುನನ್ನು ನೋಡಿ ಕೃಪನನ್ನು ನೋಡಿ ಅರ್ಥ ನಗ್ತದ ಹಾಸ್ಯ ಮಾಡ್ತದ. ಅದಕ್ಕೆ ನಾವು ಸತ್ಪಾತ್ರಕ್ಕೆ ಕೆಟ್ಟ ಜಟದ ಚಟದವ್ರು ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಚಟ ಇರ್ತದಲ್ಲ ತಿಂದು ಕುಡಿದ ಕೆಲಸ ಹೋಗಿ ರೋಡ್ನಾಗ ಬೀಳ್ತಾರಲ್ಲ ಅಂಥವ್ರು ಕೊಟ್ರೆ ಮತ್ತೆ ಪಾಪ ಬರ್ತೈತಿ. ಎಲ್ಲರ ಪಾಪದ ಕೆಲಸ ಮಾಡೋರಿಗೆ ಕೊಡಕ್ಕೆ ಹೋಗ್ಬಾರ್ದು, ಇದ್ರೂ ಇಲ್ಲ ಅನ್ನಬೇಕು. ಹಸದಂಥ ವ್ಯಕ್ತಿಗೆ, ಪುಣ್ಯಾತ್ಮನಿಗೆ, ಧರ್ಮಿಷ್ಠನಿಗೆ ಇಳಿದಿದ್ರೂ ಕೂಡ ನಮ್ಮ ಹತ್ತಿರ ಇಸ್ಕೊಂಬಂದಾರ ಕೊಡ್ಬೇಕಂತ ಅವ್ರಿಗೆ, ಅದು ಪುಣ್ಯ ಬರ್ತದೆ. ಅದಕ್ಕೆ ದಾನ ಬಹಳ ಶ್ರೇಷ್ಠವಾದದ್ದು. ದಾನ ಮಾಡಿದಷ್ಟು ನಮಗೆ ಲಾಭ ಆಗ್ತದೆ, ದಾನ ಮಾಡಿದಷ್ಟು ಲಾಭ ಆಗ್ತದಪ್ಪ. ಆ ದಾನ ನಮಗೆ ತಿಳಿಸ್ತದೆ, ನಿಮಗೆ ತಿಳಿಸ್ತದೆ ಅಂದ್ರೆ ತಿಳಿಸ್ತ ಮಾಡೋರು ನೋಡಿ ನಾವು ತಿಳ್ಕೊಬೇಕಂತ ತಿಳಿಸ್ತದ. ಬಂದು ಅದು ದೈಶ್ವರನ ಹೇಳೋಂಗಿಲ್ಲ, ಮಾಡೋರನ್ನು ನೋಡಿ ಅವ್ರು ಏನಂಗೆ ಮಾಡ್ತಾರೆ ನಾವು ಒಟ್ಟು ಮಾಡಬೇಕಪ್ಪ. ನಮಗೂ ದೇವ್ರು ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಅವರೆಲ್ಲ ಎಂಥ ಚಲೋ ಮಾಡಕತ್ತಾರ, ನಾನು ಒಟ್ಟು ಮಾಡಬೇಕಂತೇಳಿ ಮಾಡಬೇಕು. ಅದಕ್ಕೆ ಅದು ಅರ್ಥ ಅಸಂತಿ ಉಚಿತ ದಾನ ವಿಹೀನ ಲುಬ್ಧಂ. ಇನ್ನು ಭೂಮಿ ನಗ್ತದೆ ಅಂತ, ಅವ ಭೂಮಿ ನಿಮ್ದು ಪರಮಾತ್ಮ ಕೊಟ್ಟದ್ದದ, ಪರಮಾತ್ಮ ಸೃಷ್ಟಿ ಮಾಡ್ಯಾನ ಭೂಮಿ. ನಿಮಗೆ ಒಂದಿಷ್ಟು ಮಣ್ಣು ಮಾಡೋಕ್ಕೆ ಬರ್ತದೇನೆ, ಒಂದಿಷ್ಟು ಮಣ್ಣು ಮಾಡಿರಿ ಬರೋ. ಭಗವಂತ ಸೃಷ್ಟಿ ಮಾಡ್ಯಾನ ಜೀವಿ ಬದುಕಲಿ ಅಂತೇಳಿ, ಜೀವಿಗಳು ಬದುಕಲಿ ಅಂತೇಳಿ ಪರಮಾತ್ಮ ಭೂಮಿ ಸೃಷ್ಟಿ ಮಾಡ್ಯಾನ ಎಲ್ಲ ಜೀವಿಗಳ ಬದುಕಲಿ ಅಂತ ತಿಳ್ಕೊಂಡ್ರು. ಅದನ್ನು ನಾವೇಂತೀವಿ, ಇದು ನನ್ನ ಭೂಮಿ, ಇದು ನನ್ನ ಭೂಮಿ, ಇದು ನನ್ನ ಭೂಮಿ, ನಂದ್ಯಾಕಂತೀವೋ ಪರಮಾತ್ಮ ನಿಂದಣ್ಣು ಅಂತ. ನಂದನ್ನಾಗ ನೀನು ಮಾಡಿಲ್ಲ ಅದನ್ನು, ನಿನಗೆ ನೀ ಪುಣ್ಯಕ್ಕೆ ಅನುಸಾರ ಬಂದೈತದ ಭೂಮಿ. ಅದನ್ನು ಪರಮಾತ್ಮ ನೀ ಕೊಟ್ಟದ್ದು ಭೂಮಿ ಇದು, ನಂದ ಅಂತನಕ್ಕೂ ಬೇಡ, ಪರಮಾತ್ಮ ಕೊಟ್ಟ ಸಂಪತ್ತು ಇದು ಅಂತ ತಿಳ್ಕೋ ಅಂತೇಳಿ. ಇನ್ನು ಇಂದ್ರಿಯಗಳು, ಇಂದ್ರಿಯಗಳು ಅಂದರೆ ಕೈಯ ಕಾಲ ಕಣ್ಣ ಕಿವಿ ಮೂಗು ನಾಲ್ಗಿ ಅವು ನಗ್ತಾವಂತ. ಏನು ಅಕ್ಷ ಹಸಂತಿ, ಅಕ್ಷ ಅಂದರೆ ನೇತ್ರ ಕಣ್ಣು ಅದ್ರ ನಗ್ತಾವಂತ. ಅಲ್ಲೋ ನೋಡಿ ಒಳ್ಳೇದನ್ನು ಭಾವನೆ ಮಾಡೋ, ಕೆಟ್ಟದ್ದಾಗಿ ಭಾವನೆ ಮಾಡ್ತೀವಿ. ನೋಡು ಶ್ರೀಮಂತನ ನೋಡಿ ಸಂತೋಷ ಪಡು, ದೇವರು ಕೊಟ್ಟಾನಂತೇಳಿ. ನೀವು ಶ್ರೀಮಂತನ ನೋಡಿ ಹಾಸ್ಯ ಮಾಡಿದ್ರೆ ಮಾಡಬೇಡ. ವಿದ್ಯಾವಂತನ ನೋಡಿ ಸಂತೋಷ ಪಡು, ವಿದ್ಯಾವಂತನ ನೋಡಿ ಸಂತೋಷ ಪಡು, ನೋಡಿ ಸಂತೋಷ ಪಡು ಅಂತೇಳಿ ಕಣ್ಣಿಗೆ ಹೇಳಬೇಕು. ಕಿವಿಗೆ ಒಳ್ಳೇದನ್ನು ಕೇಳು, ಕೆಟ್ಟದ್ದನ್ನು ಕೇಳಬೇಡ. ನಿಂದ ಚೇಡ ಮತ್ತೊಂದು ಕೇಳಕ್ಕೆ ಹೋಗಬೇಡ, ಒಳ್ಳೇದನ್ನು ಕೇಳು, ಒಳ್ಳೇದನ್ನು ಕೇಳು. ಪುರಾಣ ಪುಣ್ಯಕಥೆ ಶಾಸ್ತ್ರ ಮಹಾತ್ಮರು ಹಿತೋಪದೇಶನ ಕೇಳ್ರಿ, ಅವಾಗ ಕಣ್ಣಿಗೆ ಪುಣ್ಯ ಬರ್ತದೆ, ಕಿವಿಗೆ ಪುಣ್ಯ ಬರ್ತದೆ. ಒಳ್ಳೇದನ್ನು ನೋಡ್ರಿ, ಕಣ್ಣಿಗೆ ಪುಣ್ಯ ಬರ್ತದೆ. ನಾಲ್ಗೆ ಕೊಟ್ಟಾನ ಪರಮಾತ್ಮ, ನಾಮಸ್ಮರಣೆ ಮಾಡಿರಿ, ಗುರುವಿನ ನಾಮಸ್ಮರಣೆ ಮಾಡಿರಿ, ನಾಲ್ಗೆಗೆ ಪುಣ್ಯ ಬಂತು. ಚಾಡ ಹೇಳ್ಕೊಂತು ಆ ಜಗಳ ಹಚ್ಚಕೊಂತು ಆದರೆ ನಾಲಿಗೆ ಐತೆ, ಮಾನ್ ಸಿಕ್ಕಾಗ ಮಾತಾಡೋಕೆ ಹೋಗೋದು, ಸಿಕ್ಕಂಗೆ ಮಾಡೋದು, ನಾಲಿಗೆಯಿಂದ ಏನು ಬೇಕಾಗತ್ತೆ ಹೇಳ್ಕೊತ ಹೋಗೋದು, ಅದು ಆಗದೆ ಒಳ್ಳೇದನ್ನು ನಾಮಸ್ಮರಣೆ. ನಾಲಿಗೆ ಪುಣ್ಯ ಬರ್ತದೆ. ಅಕ್ಷ ಅಂದರೆ ಇಂದ್ರಿಯಗಳು ನಗತಾವು ಅಂತ. ನಮ್ಮ ಕೆಟ್ಟದನ್ನು ಮಾಡೋದನ್ನು ನೋಡಿ, ಕೆಟ್ಟದನ್ನು ಮಾಡೋದು ನೋಡಿ ಅವು ಇಂದ್ರಿಯಗಳು ನಗತಾವು ಅಂತ. ಒಳ್ಳೇದನ್ನು ಮಾಡು, ಪರಮಾತ್ಮ ಕೊಟ್ಟಾನ ಇಂದ್ರಿಯಗಳನ್ನು ಅವುಗಳನ್ನು ಒಳ್ಳೇದಕ್ಕೆ ಉಪಯೋಗ ಮಾಡು ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲ ಮಾಡ್ತೇವಲ್ಲ, ಇದನ್ನು ನೋಡಿ ಸಂಪತ್ತಾಗಲಿ ಇಂದ್ರಿಯಗಳಾಗಲಿ ಭೂಮಿ ಆಗಲಿ ನಮಗೆ ಬುದ್ಧಿ ಹೇಳ್ತಾವೋ
ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಪರಮಾತ್ಮ ಕೊಟ್ಟ ಕಾಲಲ್ಲಿ ಅದನ್ನು ಉತ್ತಮವಾದಂಥದಕ್ಕೆ ಸತ್ಪಾತ್ರಕ್ಕೆ ಸ್ವಲ್ಪ ಸಲ್ಲಿಸ್ರಿ. ಅಷ್ಟು ಕೊಡ್ರಂತೆ ಯಾವ ಶಾಸ್ತ್ರ ಹೇಳೋಂಗಿಲ್ಲ, ಯಾವ ವೇದಗಳು ಹೇಳೋಂಗಿಲ್ಲ. ಸ್ವಲ್ಪ ಸ್ವಲ್ಪ ಭಾಗವನ್ನು ಸತ್ಪಾತ್ರಕ್ಕೆ ನಾವು ಕೊಟ್ಟದ್ದಾದರೆ ಅದು ಶ್ರೇಷ್ಠವಾಗಿ ಬೆಳೀತದೆ, ಶ್ರೇಷ್ಠವಾಗಿ ಬೆಳೀತದೆ, ಉತ್ತಮವಾಗ್ತದೆ. ಅದಕ್ಕೋಸ್ಕರವಾಗಿಲ್ಲೇ ವಿತರಣದೊಡನೆ ಭೋಗಿಸುವ ಅರ್ಥ. ಭೋಗಿಸುವ ಅಂದರೆ ನೀವು ಸ್ವೀಕಾರ ಮಾಡಿಕೊಳ್ರಿ, ನೀವು ಸ್ವೀಕಾರ ಮಾಡೋಂಗೆ ಇನ್ನೊಬ್ಬರಿಗೆ ಕೊಡ್ರಿ ಅಂತ. ನೀವು ಸರಿಯಾಗಿ ತಿನ್ನ್ರಿ, ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ, ನೀವು ತಿಳಿದಂತೆ ಇನ್ನೊಬ್ಬರಿಗೂ ಕೂಡ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ರಿ, ಒಳ್ಳೇದಾಗ್ತದೆ. ಸಂಪತ್ತು ಬಂದಾಗ ಆ ಸಂಪತ್ತು ಸಾರ್ಥಕವಾಗಬೇಕು, ಸಂಪತ್ತಿಗೆ ಬೆಲೆ ಬರಬೇಕು, ನಮಗೂ ಗೌರವ ಬರಬೇಕಾದ್ರೆ ಅದನ್ನು ಉತ್ತಮವಾದಂಥ ಸತ್ಪಾತ್ರಗಳಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪವನ್ನು ಉಪಯೋಗ ಮಾಡಿ. ದ್ರವ್ಯ ಅಂತ ಅಷ್ಟ ಅಲ್ಲ, ಎಲ್ಲ ಸಂಪತ್ತು ಐಶ್ವರ್ಯನೇ. ಅದು ದುಡ್ಡು ಬಂಗಾರ ಬೆಳೆ ಅಷ್ಟೇ ಸಂಪತ್ತು ಅಂತಲ್ಲ, ನಿಮ್ಮಲ್ಲಿ ಬೆಳೆಯತಕ್ಕಂಥ ಧಾನ್ಯಗಳು ಸಂಪತ್ತೇ ಅದು, ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಂಪತ್ತು. ನಿಮ್ಮ ವಿಚಾರವೂ ಕೂಡ ಅದು ಸಂಪತ್ತು. ಒಳ್ಳೆಯ ಮಾತಾಡಿ, ನೀವು ಕೊಡೋಕ್ಕಾಗಲ್ಲ ಅಂತ ಕೊಡೋರ ಮನೆ ತೋರಿಸ್ರಿ ಪುಣ್ಯನ. ಅದು ನಮಗೆ ಕೊಡೋವಂಥ ಶಕ್ತಿ ಇಲ್ಲಪ್ಪ, ಕೊಡುವಂಥವ್ರು ದಾನಿಗಳ ಮಣಿ ತೋರಿಸ್ರಿ, ಪುಣ್ಯ ಬರ್ತದೆ. ನಮಗೆ ಯೋಗ್ಯದ್ರೆ ಕೊಡ್ರಿ, ಯೋಗ್ಯ ಇಲ್ಲದ ಅಂತ ಇಲ್ಲಿ ಹೋಗ್ರಪ್ಪ, ಕೊಡ್ತಾರಪ್ಪ ಪುಣ್ಯಾತ್ಮರು ಅಂತ ತೋರಿಸ್ರಿ, ಅದೊಂದು ಪುಣ್ಯನೇ. ಹೀಗೆ ದಾತವ್ಯಮಿತಿಯ ದಾನಂ ದೀಯತೆ ಅನುಪಕಾರ ಅಂತ ಹೇಳಿದ್ರಲ್ಲ, ವಿಚಾರ ಮಾಡಿ ವಿವೇಕ ಮಾಡಿ ಸಂಪತ್ತನ್ನು ಸಾರ್ಥಕವಾಗುವ ರೀತಿಯಲ್ಲಿ ನಾವು ಬಳಸಿದ್ದಾದರೆ ಈಗೂ ಶ್ರೀಮಂತರಾಗ್ತೀವಿ, ಮುಂದೂ ಶ್ರೀಮಂತರಾಗ್ತೀವಿ. ಈಗೂ ಶ್ರೀಮಂತರಾಗ್ತೇವೆ, ಹಿಂದಿನ ಶ್ರೀಮಂತಿಗಿದೆ, ಇನ್ನು ಮುಂದಾದರೂ ನಾವು ಶ್ರೀಮಂತರಾಗ್ತೀವಿ. ಮುಂದಾದರೂ ಕೂಡ ಶ್ರೀಮಂತರ ಹೋಗಿಸಲಿಡ್ತೇವೆ. ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋ ಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಹೇಳ್ತಾನೆ ಗೀತೆಯಲ್ಲಿ. ನಾವು ಈಗ ದಾನ ಧರ್ಮ ಇಂಥ ಸತ್ಕಾರ ಯಜ್ಞ ಯಾಗ ಮೊದಲಾದಂಥವುಗಳನ್ನು ಮಾಡಿದರೆ ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತೇವೆ. ಶ್ರೀಮಂತರ ಮನೆಯಲ್ಲಿ ಶುಚೀನಾಂ ಶ್ರೀಮತಾಂಗೆ ಅಂದರೆ ಪವಿತ್ರಾಗಿರ್ತಕ್ಕಂಥವ್ರು, ಪುರಾಣ ಪುಣ್ಯಕಥೆ ಶಾಸ್ತ್ರ ಧರ್ಮ ಈ ರೀತಿ ಇರತಕ್ಕಂಥ ಪುಣ್ಯಾತ್ಮರ ಮನೆಯಲ್ಲಿ ಹುಟ್ಟುತ್ತೇವೆ, ಹುಟ್ಟಿ ಅಲ್ಲಿ ಪುಣ್ಯ ಕಾರ್ಯಗಳು ಮಾಡ್ತೀವಿ ಅಂಥೇಳಿ ಭಗವಂತ ಗೀತೆಯಲ್ಲಿ ಸ್ಪಷ್ಟ ಹೇಳೋಣ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತೊಟ್ಟು ಬಂದೇವಿ. ಮನುಷ್ಯ ಜನ್ಮ ತೊಟ್ಟು ಬಂದೇವು ಅಷ್ಟೇ ಅಲ್ಲ, ಪರಮಾತ್ಮನಾಗ ಒಂದಲ್ಲ ಒಂದರಿಂದ ಶಕ್ತಿ ಕೊಟ್ಟಾನ, ಆ ಶಕ್ತಿಯನ್ನು ಸಾರ್ಥಕ ಮಾಡಿಕೊಡ್ರಿ, ಸಾರ್ಥಕ ಮಾಡಿಕೊಡ್ರಿ. ಅಂದರೆ ದಾನ ಧರ್ಮಗಳನ್ನು ಮಾಡಿರಿ, ಸೇವಾದಿಗಳನ್ನು ಮಾಡಿರಿ, ಏನೋ ಮಾಡಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗುವಂತೆ ಮಾಡಿಕೊಳ್ಳುವುದು ಮನುಷ್ಯನ ಕರ್ತವ್ಯ ಇದೆ. ಅದಕ್ಕೆ ಇಂಥ ಶ್ರೇಷ್ಠವಾದ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಸಿಕ್ಕೀತಿ ಏನ್ರಪ್ಪಯ್ಯ ಅಂತ ಹಾಡ್ಕೊಂಡಾರ. ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ವಿಷಯಾದಿಗಳಿಗೆ ಹಾಕಿ, ಅಧರ್ಮಕ್ಕೆ ಹಾಕಿ, ಪಾಪದ ಕರ್ಮಗಳನ್ನು ಮಾಡಿ ಏನು ಕೆಡಿಸಿಬಿಟ್ರೆ ಅಂದರೆ ವ್ಯರ್ಥ ಮಾಡಿಕೊಂಡ್ರಿ. ಅಂತ ಮನುಷ್ಯ ಜನ್ಮನ ವ್ಯರ್ಥ ಮಾಡಿಕೊಂಡ್ರಿ, ಮಾಡಿಕೊಳ್ಬೇಡ್ರಿ, ಸಾರ್ಥಕ ಮಾಡಿಕೊಡ್ರಿ. ಶಕ್ತಿ ಕೊಟ್ಟಾಗ ಸೇವಾ ಮಾಡಿರಿ, ಸಂಪತ್ತು ಕೊಟ್ಟಾಗ ಸಂಪತ್ತು ಸತ್ಪಾತ್ರಕ್ಕೆ ದಾನ ಮಾಡಿರಿ, ನಾಲ್ಗೆ ಕೊಟ್ಟಾಗ ಪರಮಾತ್ಮನ ನಾಮಸ್ಮರಣೆ ಮಾಡಿರಿ, ಕಿವಿ ಕೊಟ್ಟಾಗ ಪರಮಾತ್ಮ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನು ಕೇಳಿರಿ, ಹೀಗೆ ನೇತ್ರ ಕೊಟ್ಟಾಗ ಪರಮಾತ್ಮ ಮಹಾತ್ಮರ ದರ್ಶನ ಮಾಡಿಕೊಡ್ರಿ, ದೇವರ ದರ್ಶನ ಮಾಡಿಕೊಡ್ರಿ. ಇವೆಲ್ಲ ನಿಮ್ಮ ಪುಣ್ಯಕ್ಕೆ ಸಾಧನವಾದಂಥ ಇಂದ್ರಿಯಗಳಿದಾವೆ. ಆ ಇಂದ್ರಿಯಗಳ ದ್ವಾರ ನಿಮ್ಮ ಶ್ರೇಷ್ಠವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಂದಿನ ಜನ್ಮಗಳು ಕೂಡ ಶ್ರೇಷ್ಠವಾದ ಜನ್ಮಗಳು ಬರುವಂತೆ ಮಾಡಿಕೊಡು. ಇದೊಂದೇ ಜನ್ಮವಲ್ಲ, ಇನ್ನು ಮುಂದೆ ನಾವು ಬರೋವ್ರೆ. ಈ ಮನುಷ್ಯ ಜನ್ಮ ಆದ ಮೇಲೆ ಮತ್ತೆ ಹುಟ್ಟತ್ತೇವೆ. ಹುಟ್ಟುತ್ತಾರೆ ಅಂದರೆ ಈ ಮನುಷ್ಯರಾಗಿ ಹುಟ್ಟದಂಗಿಲ್ಲ, ಪುಣ್ಯ ಮಾಡಿದವರು ಮನುಷ್ಯರಾಗಿ ಹುಟ್ಟುತ್ತಾರೆ, ಇನ್ನೂ ಪುಣ್ಯ ಮಾಡಿದರೆ ದೇವತೆಗಳಾಗಿ ಹುಡ್ತಾರೆ, ಪಾಪ ಮಾಡಿದವರು ನರಕಿಗಳಾಗ್ಬಿಡ್ತಾರೆ. ಎಡ ಗಿಡ ಮರ ಕಲ್ಲು ಕಟ್ಟಿಗೆಯಾಗಿ ಹುಡ್ತೇವೆ ಪಾಪ ಮಾಡಿದವರು. ಅದಕ್ಕೆ ಪಾಪ ಮಾಡೋಕ್ಕೆ ಹೋಗಬೇಡ್ರಿ, ಪಾಪ ಮಾಡೋದು ಕೆಲಸ ಮಾಡಬೇಡ್ರಿ, ಆದಷ್ಟು ಪುಣ್ಯ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಆ ಪುಣ್ಯ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಅದಕ್ಕೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡೋದು ಕಾಪಾಡೋದು, ಅದನ್ನು ನಾವು ಕಾಪಾಡಿಕೊಂಡು ನಮ್ಮನ್ನು ಅದು ಕಾಪಾಡ್ತದೆ. ಅಂಥ ಧರ್ಮದಲ್ಲಿ ಕೂಡ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ, ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರ್ಥರು ಸರ್ವರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನದಲ್ಲಿ ಓಂ ತತ್ಸತ್. ಓ
Thank you.
ಬಾರ.